ಗೆಳೆಯರೆ, ಆಹಾರ ಯುಗ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಇಂದು ವೀಟ್ ಗ್ರಾಸ್ ಅಂದರೆ ಗೋಧಿ ಹುಲ್ಲು ಅಂದರೆ ಏನು, ಅದರಿಂದಾಗುವ ಲಾಭಗಳೇನು ಎನ್ನುವುದನ್ನು ತಿಳಿಯೋಣ. ಗೋಧಿ ಹುಲ್ಲು ಅಂದರೆ ಗೋಧಿ ಗಿಡದ ಸಣ್ಣ ಪೈರು. ಕಾಳೊಂದು ಮೊಳಕೆ ಒಡೆದಾಗ ಅದರಲ್ಲಿರುವ ಪೋಷಕ ತತ್ವಗಳು ಜಾಗೃತವಾಗುತ್ತವೆ. ವಿಟಮಿನ್ಗಳು, ಖನಿಜಾಂಶಗಳು, ಫ್ಲೇವೊನಾಯ್ಡ್ಗಳ ಸಹಿತ ಫೆನಾಲಿಕ್ ಕಾಂಪೌಂಡ್ಗಳೇ ಮೊದಲಾದವು ಸಿಂಥಸೈಸ್ ಆಗುತ್ತವೆ. 6-10 ದಿನಗಳ ಪೈರನ್ನು ಪೌಷ್ಟಿಕಾಂಶದ ದೃಷ್ಟಿಯಿಂದ ಉತ್ತಮ ವಯೋಮಾನದ್ದೆಂದು ಗುರುತಿಸಲಾಗುತ್ತದೆ. ಗೋಧಿ ಹುಲ್ಲು ತಿನ್ನಲು ಯೋಗ್ಯವಾಗಿರುವಂತೆ, ಸಾವಯವವಾಗಿ, ರೋಗರಹಿತವಾಗಿರುವಂತೆ ಮುತುವರ್ಜಿ ವಹಿಸಿ ಬೆಳೆಯುವುದು ಅವಶ್ಯಕ. ಈ ಎಲ್ಲ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಗೋಧಿ ಹುಲ್ಲನ್ನು ಬೆಳೆಯುವ ಫಾರ್ಮ್ಗಳಿವೆ. ಕ್ವಾಲಿಟಿ ಬಹಳ ಮುಖ್ಯ. ಗೋಧಿ ಹುಲ್ಲು ಪೋಷಕಾಂಶಗಳ ಪವರ್ಫುಲ್ ಕಾಂಬಿನೇಷನ್. ಕ್ಲೋರೋಫಿಲ್, ಅಮಿನೋ ಆಮ್ಲಗಳು, ಖನಿಜಾಂಶಗಳು, ವಿಟಮಿನ್ಗಳು ಇವೆಲ್ಲವೂ ಹೇರಳವಾಗಿರುತ್ತವೆ. 70% ಕ್ಲೋರೋಫಿಲ್ ಇದರಲ್ಲಿದೆ. ವಿಟಮಿನ್ ಎ, ಬಿ, ಸಿ, ಇ ಮತ್ತು ಕೆ, ಕ್ಯಾಲ್ಶಿಯಂ, ಪೊಟಾಷಿಯಂ, ಐರನ್, ಮೆಗ್ನೀಷಿಯಂ, ಸೋಡಿಯಂ, ಸಲ್ಫರ್, 17 ರೀತಿಯ ಅಮೈನೋ ಆಮ್ಲಗಳು, ಪ್ರೋಟೀನ್ಗಳು, ಎನ್ಝೈಮ್ಗಳು ಇವೆಲ್ಲವೂ ಇವೆ. ಗೋಧಿ ಹುಲ್ಲು ಆಂಟಿಆಕ್ಸಿಡೆಂಟ್ ರಿಚ್, ಆಂಟಿಮೈಕ್ರೋಬಿಯಲ್. ಮಾನವನಿಗೆ ಬೇಕಾದ 100 ಎಲಿಮೆಂಟ್ಗಳು ಗೋಧಿ ಹುಲ್ಲಿನಲ್ಲಿದೆ ಎಂದು ಹೇಳಲಾಗುತ್ತದೆ. ಗೋಧಿ ಹುಲ್ಲನ್ನು ಸಾಮಾನ್ಯವಾಗಿ ಫ್ರೆಶ್ ಜ್ಯೂಸ್ ಆಗಿ ಸೇವಿಸಲಾಗುತ್ತದೆ. ಗೋಧಿ ಹುಲ್ಲಿನ ರಸವನ್ನು ಹಸಿರು ರಕ್ತ, ಗ್ರೀನ್ ಬ್ಲಡ್ ಎಂದೇ ಗುರುತಿಸಲಾಗುತ್ತದೆ. ಇದು ನಮ್ಮ ದೇಹದ ರಕ್ತವನ್ನೇ, ಹೆಮಿಯನ್ನೇ ಹೋಲುವಂತಿದೆ. ದೇಹ ಇದನ್ನು ಬಹಳ ಬೇಗ ಹೀರಿಕೊಳ್ಳುತ್ತದೆ. ಶೆಲ್ಫ್ ಲೈಫ್ ಕಡಿಮೆ ಇರುವುದರಿಂದ ಇದನ್ನು ಪೌಡರ್ ಆಗಿ, ಪೌಡರ್ ಅನ್ನು ಟ್ಯಾಬ್ಲೆಟ್ ಮಾಡಿ ಬಳಸುವ ಪರಿಪಾಠವು ಕೂಡ ಬೆಳೆಯುತ್ತಿದೆ. ಗೋಧಿ ಹುಲ್ಲಿನ ಬಳಕೆಯಿಂದಾಗುವ ಲಾಭಗಳು ಹಲವಾರು. ಗೋಧಿ ಹುಲ್ಲು ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ. ಕ್ಲೋರೋಫಿಲ್ ನಮ್ಮ ದೇಹದಲ್ಲಿರುವ ಕಶ್ಮಲಗಳನ್ನು, ರೆಸಿಡ್ಯೂಗಳನ್ನು, ಟಾಕ್ಸಿನ್ಗಳನ್ನು ಹೊರಹಾಕುತ್ತದೆ. ಲಿವರ್ ಅನ್ನು ಕ್ಲೀನ್ ಮಾಡುತ್ತದೆ, ಇಮ್ಯುನಿಟಿ ವೃದ್ಧಿ ಮಾಡುತ್ತದೆ. ಇದೊಂದು ಕೆಂಪು ರಕ್ತ ಕಣಗಳನ್ನು ವೃದ್ಧಿ ಮಾಡುವ ಬೂಸ್ಟರ್. ರಕ್ತ ಪರಿಚಲನೆಯನ್ನು ಸ್ಟಿಮ್ಯುಲೇಟ್ ಮಾಡುತ್ತದೆ, ರಕ್ತದಲ್ಲಿರುವ ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸುತ್ತದೆ, ರಕ್ತಹೀನತೆ ತಗ್ಗಿಸುತ್ತೆ, ಆಯಾಸ ನಿಶಕ್ತಿ ಹೋಗಲಾಡಿಸುತ್ತೆ. ಗೋಧಿ ಹುಲ್ಲು ಎನರ್ಜೈಸರ್. ಉತ್ತಮ ಪ್ರಮಾಣದಲ್ಲಿ ಆಮ್ಲಜನಕವನ್ನು ಒದಗಿಸುವುದರ ಮೂಲಕ ಮೆದುಳು ಇತ್ಯಾದಿಯಾಗಿ ಎಲ್ಲ ಅಂಗಗಳ ಕಾರ್ಯಕ್ಷಮತೆಯನ್ನ ಉತ್ತಮಗೊಳಿಸುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೀರ್ಣಾಂಗಗಳನ್ನು ಯಾವುದೇ ಲೋಪವಿಲ್ಲದಂತೆ ಉಳಿಸುತ್ತದೆ, ಬವೆಲ್ ಇನ್ಫ್ಲಮೇಷನ್ ದೂರ ಮಾಡುತ್ತದೆ. ಗೋಧಿ ಹುಲ್ಲು ಕ್ಷಾರೀಯ ಆಹಾರವಾಗಿದ್ದು ಆಸಿಡಿಟಿಯನ್ನು ನ್ಯೂಟ್ರಲೈಸ್ ಮಾಡುತ್ತದೆ. ದೇಹದ pH ಸಮತೋಲನದಲ್ಲಿರಿಸಲು ಸಹಕಾರಿ. ಆಸಿಡೋಸಿಸ್ ಕಡಿಮೆ ಮಾಡುತ್ತೆ, ಫುಡ್ ಕ್ರೇವಿಂಗ್ಸ್ ಕಡಿಮೆ ಮಾಡುತ್ತೆ. ಗೋಧಿ ಹುಲ್ಲು ಕ್ಯಾನ್ಸರ್ ಅನ್ನು ಫೈಟ್ ಮಾಡುತ್ತೆ, ಕಿಮೋಥೆರಪಿಯ ಅಡ್ಡ ಪರಿಣಾಮಗಳನ್ನು ತಗ್ಗಿಸುತ್ತೆ, ಇನ್ಫೆಕ್ಷನ್ಸ್ ನ್ಯೂಟ್ರಲೈಸ್ ಮಾಡುತ್ತೆ, ಉರಿಯೂತಗಳನ್ನು ತಗ್ಗಿಸುತ್ತೆ, ಆರ್ಥ್ರೈಟಿಸ್ಗೆ ಕೂಡ ಇದು ಒಳ್ಳೆಯದು. ಲಿಪಿಡ್ ಲೆವೆಲ್ ಮ್ಯಾನೇಜ್ ಮಾಡಕ್ಕೆ ಸಹಕಾರಿ, ಕೊಲೆಸ್ಟ್ರಾಲ್ ತಗ್ಗಿಸಕ್ಕೆ ಸಹಾಯ ಮಾಡುತ್ತೆ. ಗೋಧಿ ಹುಲ್ಲು ಹಾರ್ಟ್ ಫ್ರೆಂಡ್ಲಿ, ದೇಹದ ತೂಕ ಕಡಿಮೆ ಮಾಡುವುದಕ್ಕೆ ಸಹಕಾರಿ, ಶುಗರ್ ಲೆವೆಲ್ ಅನ್ನ ಸ್ಟೆಬಿಲೈಸ್ ಮಾಡುತ್ತೆ, ಡಯಾಬಿಟೀಸ್ಗೆ ಒಳ್ಳೆಯದು, ಚರ್ಮದ ರೋಗಗಳಿಗೆ ರಾಮಬಾಣ, ಎಕ್ಸಿಮಾ ಸೋರಿಯಾಸಿಸ್ಗೆ ಒಳ್ಳೆಯದು, ನಂಜು ನಿರೋಧಕ ಗುಣ ಹೊಂದಿದೆ, ಚರ್ಮದ ಗಾಯಗಳ ಆರೈಕೆಗೆ ಸಹಕಾರಿ, ಚರ್ಮದ ಮೇಲಿನ ಹಳೆಯ ಕಲೆಗಳನ್ನು ತೊಡೆಹಾಕಬಲ್ಲದು, ಬಾಯಿ ಹಲ್ಲು ಒಸಡುಗಳಿಗೆ ಒಳ್ಳೆಯದು, ಟೂತ್ ಡಿಕೇ, ಹಲ್ಲು ನೋವು, ದಂತಕ್ಷಯ, ಸೋರ್ ಥ್ರೋಟ್ಗಳನ್ನು ಇದು ತಡೆಯುತ್ತದೆ. ಬಾಡಿ ಓಡರ್ ತಗ್ಗಿಸುತ್ತೆ, ಸನ್ಬರ್ನ್ ಹೀಲ್ ಮಾಡುತ್ತೆ, ಮೊಡವೆ ತೊಡಗಿಲು ಸಹಕಾರಿ, ನೆಗಡಿಗೆ ಪರಿಹಾರ, ಸೈನಸ್ ಕಂಜೆಷನ್ ಕಡಿಮೆ ಮಾಡುತ್ತೆ, ಉಗುರುಗಳ ಆರೋಗ್ಯಕ್ಕೆ ಒಳ್ಳೆಯದು, ಋತುಸ್ರಾವದ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬಲ್ಲದು, ವೆರಿಕೋಸ್ನಂತಹ ರಕ್ತನಾಳಗಳ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡಬಲ್ಲದು. ಐ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಮೂಡ್ ಇಂಪ್ರೂವ್ ಮಾಡುತ್ತೆ, ಸ್ಟ್ರೆಸ್ ಕಡಿಮೆ ಮಾಡುತ್ತೆ, ನಿದ್ರಾಹೀನತೆಯನ್ನು ತಗ್ಗಿಸುತ್ತೆ, ಫರ್ಟಿಲಿಟಿ ಇಂಪ್ರೂವ್ ಮಾಡುತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ, ತಲೆ ಹೊಟ್ಟು ಕಡಿಮೆ ಮಾಡುತ್ತೆ, ಕೂದಲು ಬೆಳಗಾಗೋದನ್ನು ತಡೆಯುತ್ತೆ, ಏಜಿಂಗ್ ಅನ್ನು ಕೂಡ ಸ್ಲೋ ಮಾಡುತ್ತೆ. ಹೀಗಲ್ಲದೆ ಹಲವಾರು ತಿಳಿದೇ ಇರತಕ್ಕಂಥ ಲಾಭಗಳು ಉಂಟು. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಗೋಧಿ ಹುಲ್ಲಿನ ಜ್ಯೂಸ್, ಪೌಡರ್, ಟ್ಯಾಬ್ಲೆಟ್ ತೆಗೆದುಕೊಳ್ಳುವುದು ಒಳ್ಳೆಯದು. ಗೋಧಿ ಹುಲ್ಲಿಗೆ ಅದರದೇ ಆದ ಗಾಢವಾದ ವಾಸನೆ, ರುಚಿ ಇರೋ ಕಾರಣ ನಿಧಾನವಾಗಿ ಅದನ್ನು ಒಗ್ಗಿಸ್ಕೋಬೇಕು. ಕೆಲವರಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ಕಾಣಿಸಿಕೊಳ್ಳಬಹುದು. ಬಸುರಿ ಬಾಣಂತಿಯರು, ಜಾಗ್ರತೆ ವಹಿಸೋದು ಒಳ್ಳೆಯದು. ಋಣಕ್ಕೆ ಸಮಾನ ಅಂತ ತೋರುವಂತಹ ಗೋಧಿ ಹುಲ್ಲು ಇಷ್ಟೆಲ್ಲ ಕಾರಣಗಳಿಂದ ಇಂದು ಭೂಲೋಕ ಸಂಜೀವಿನಿಯಂತೆ ನಮಗೆ ತೋರು ಬರ್ತಾ ಇದೆ. ಇದನ್ನು ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ಕಾಣುತ್ತೆ. ಮತ್ತೊಂದು ವಿಶೇಷ ಆಹಾರದೊಂದಿಗೆ ಆಹಾರ ಯುಗದಲ್ಲಿ ನಮ್ಮ ನಿಮ್ಮ ಭೇಟಿ. ಇಲ್ಲಿಯವರೆಗೂ ನಮ್ಮ ಚಾನೆಲ್ನಲ್ಲಿ ಭಾಗಿಯಾಗಿದ್ದೀರಿ, ಧನ್ಯವಾದಗಳು. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಬಟನ್ ಅನ್ನು ಒತ್ತಿ. ನಿಮ್ಮ ಮೆಚ್ಚುಗೆಗೆ ನಮಗೆ ಸ್ಫೂರ್ತಿ, ಉತ್ಸಾಹದ ಚಿಲುಮೆ. ನಿರಂತರವಾಗಿ ತತ್ಕಾಲದಲ್ಲಿಯೇ ಕಂಟೆಂಟ್ ಪಡೆಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕುಟುಂಬದ ವರ್ಗದವರು, ಸ್ನೇಹಿತರು, ಯಾರ್ಯಾರು ನಿಮಗೆ ತಿಳಿದಿದ್ದಾರೋ ಅವರೊಂದಿಗೆಲ್ಲ ಇದನ್ನು ಶೇರ್ ಮಾಡಿ. ಧನ್ಯವಾದಗಳು.